ಬೇಡಿಕೆಯನ್ನು ಇಟ್ಟುಕೊಂಡು ಮಲ್ಪೆ ಗಾಂಧಿ ಸ್ಟ್ಯಾಚ್ಯೂ ಇಲ್ಲಿಂದ ನಮ್ಮ ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇದು ಮೌನ ಪಾದಯಾತ್ರೆಯಾಗಿರುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತು ಮೂರ್ಖರ ದಿನಾಚರಣೆ ನಾವೆಲ್ಲ ಮೂರ್ಖರು ನಮ್ಮ ಉಡುಪಿ ಜಿಲ್ಲೆಗೆ ಜಿಲ್ಲೆ ಆಗಿ 20 ವರ್ಷ ಆಗಿದ್ರು ನಮ್ಮ ರಾಜಕಾರಣಿಗಳು ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡಿದ್ದಾರೆ ಅನ್ನೋದು ಖಂಡಿತ ಸೋ ಈ ಮೂರ್ಖರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಒಂದು ಆಚರಿಸಬೇಕು ಅನ್ನುವ ಕಾರಣ ಯಾಕಂದ್ರೆ ನಾವು ಮೂರ್ಖರು ಸೋ ನಾವು ಮೂರ್ಖರಾಗಿರುವುದರಿಂದ ಪ್ರತಿ ಸಾರಿ ಪ್ರತಿ ಚುನಾವಣೆಯಲ್ಲಿ ಯಾವುದಾದರೂ ಒಂದು ಪಕ್ಷಕ್ಕೆ 6 ರಿಂದ 7 ಸೀಟ್ ಕೊಡ್ತೇವೆ ಅವರು 5 ವರ್ಷ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿ ಮೂರ್ಖತನವನ್ನು ಇದು ಮಾಡಿ ನಮ್ಮ ಮೂರ್ಖತನವನ್ನು ಇನ್ನು ಹೆಚ್ಚು ಮಾಡಿ ಆಮೇಲೆ ಮುಂದಿನ ಸರಿ ಇನ್ನೊಬ್ಬರು ಬರ್ತಾರೆ 22 ವರ್ಷ ಆದರೂ ಕೂಡ ನಮ್ಮ ಜಿಲ್ಲೆಯಾಗಿ 22 ವರ್ಷ ಆದರೂ ಕೂಡ ಇವತ್ತಿನವರೆಗೆ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇಲ್ಲ ಇವತ್ತು ನಮ್ಮ ಇಡಿ ಕರ್ನಾಟಕ ರಾಜ್ಯಕ್ಕೆ 12 ವೈದ್ಯಕೀಯ ಕಾಲೇಜುಗಳ ಹರಿಕಾರ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಅವರದೇ ಊರಿನಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಇಲ್ಲ ಯಾಕಂದ್ರೆ ನಾನು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡುವಾಗ ಅವರನ್ನು ಕೇಳಿದೆ ಅವರು ಎಲ್ಲ ನಮ್ಮ ರಾಜ್ಯದ ಜನರಿಗೆ ಜಸ್ಟಿಸ್ ಸಿಗಬೇಕು ಅನ್ನುವ ಕಾರಣದಿಂದ ನಮ್ಮಲ್ಲಿ ಈಗಾಗಲೇ ಒಂದು ವೈದ್ಯಕೀಯ ಕಾಲೇಜ್ ಇದೆ ನೆಕ್ಸ್ಟ್ 5 ವರ್ಷಗಳಲ್ಲಿ ಮಾಡುತ್ತೇನೆ ಅಂತ ಹೇಳಿದ್ರು ಆದರೆ ಈಗ ಏನಾಗಿದೆ ದಿವಂಗತ ವಿ ಎಸ್ ಆಚಾರ್ಯ ಅವರು ದಿವಂಗತರಾದ ಮೇಲೆ ಈಗ ನಮ್ಮ ಎಲ್ಲಾ ಈ ರಾಜಕಾರಣಿಗಳು ಜಾಣ ಮೌನ ಮತ್ತು ಕಿವುಡು ಅವರಿಗೆ ನಮ್ಮ ಒಂದು ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅನ್ನೋದು ಅವರ ತಲೆಯಲ್ಲಿ ಇಲ್ಲ ನಿಜವಾಗ್ಲೂ ಹೇಳ್ತೇನೆ ಇವತ್ತಾಗ್ಲೇ ನಮ್ಮ ಕರಾವಳಿ ಯೂತ್ ಕ್ಲಬ್ನ ಅಧ್ಯಕ್ಷ ಅಶೋಕ್ ಅವರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ತಂದಿದ್ದಾರೆ 12 ವೈದ್ಯಕೀಯ ಕಾಲೇಜಲ್ಲಿ ಫೀಸ್ ಎಷ್ಟು ಅಂತ ಖಾಸಗಿ ಕಾಲೇಜಿನಲ್ಲಿ ಸರ್ಕಾರಿ ಸೀಟ್ ಸಿಕ್ಕರು 2 ರಿಂದ 3 ಲಕ್ಷ ಫೀಸ್ ಕಟ್ಟಬೇಕು ಅದೇ ಸರ್ಕಾರಿ ಇದರಲ್ಲಿ 50,000 40,000 30,000 ಈ ತರದ ಫೀಸ್ ಸೋ ನಮ್ಮ ಮಕ್ಕಳು 150 ಮಕ್ಕಳಿಗೆ ಯಾವ ಕಾರಣಕ್ಕಾಗಿ ಅವರು 2 ಲಕ್ಷ 3 ಲಕ್ಷ ಫೀಸ್ ಈವನ್ ಮೆರಿಟ್ ನಲ್ಲಿ ಸೀಟ್ ಸಿಕ್ಕರು ಯಾವ ಕಾರಣಕ್ಕಾಗಿ ಅವರು ಅಷ್ಟು ದುಡ್ಡು ಖರ್ಚು ಮಾಡಬೇಕು ಇದು ನಮ್ಮ ಒಂದು ಡಿಮ್ಯಾಂಡ್ ಏನಂದ್ರೆ ಈ ಯಾವುದೇ ಒಂದು ಏನು ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅವರು ನಮಗೆ ನ್ಯಾಯವನ್ನು ಕೊಟ್ಟಿಲ್ಲ ಇಷ್ಟರವರೆಗೆ ಇವತ್ತು ನಾವು ಕೇಳುವುದೇನೆಂದರೆ ನಮ್ಮ ಜಿಲ್ಲೆಗೆ ಪೂರ್ಣ ಪ್ರಮಾಣದ ವೈದ್ಯಕೀಯ ಕಾಲೇಜ್ ಯಾಕಂದರೆ ಇವತ್ತು ಪೇಪರ್ನಲ್ಲಿ ನೋಡ್ತಾ ಇದ್ದೆ ಶಾಸಕರೇನೋ ಹಿಂಟ್ ಮಾಡಿದ್ದಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನಲ್ಲಿ ಮೆಡಿಕಲ್ ಕಾಲೇಜನ್ನು ಕಟ್ತಾರಂತೆ ಹಾಗಿದ್ರೆ ಇನ್ಮೇಲೆ ಸರ್ಕಾರವನ್ನು ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನಲ್ಲಿ ನಡೆಸೋಣ ಇಲ್ಲಿ ಸರ್ಕಾರ ನಡೆಸಲಿಕ್ಕೆ ಬೇಕಾದಷ್ಟು ಏಜೆನ್ಸಿಗಳಿದೆ ಅವರಿಗೆ ಬಿಟ್ಕೊಟ್ಟು ಬಿಡಿ ಯಾಕೆ ಸುಮ್ಮನೆ ನೀವುಗಳು ಯಾಕೆ ನಮ್ಮ ವಿಧಾನಸೌಧದಿಂದ ಯಾಕೆ ನೀವು ಇದು ಮಾಡಬೇಕು ನಾನು ನಿಮಗೆ ಕೇಳೋದು ಇಷ್ಟೇ ನಮಗೆ ಪೂರ್ಣ ಪ್ರಮಾಣದ ವೈದ್ಯಕೀಯ ಕಾಲೇಜ್ ಬೇಕು ನಮ್ಮ ಎಲ್ಲ ಈ ಯುವಕರ ಡಿಮ್ಯಾಂಡ್ ಏನಂದರೆ ಯಾವುದೇ ಕಾರಣಕ್ಕೂ ನಾವು ಈ 50-50 ನಮಗೆ ಬೇಡ ಈಗಾಗಲೇ ಕೂಸಮ್ಮ ಶಂಭು ಶೆಟ್ಟಿ ನಿನ್ನೆ ಬಹಳ ರಾಜಾರೋಷವಾಗಿ ಶಾಸಕರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೊಚ್ಕೊಂಡಿದ್ದೀರಾ ಏನಂದರೆ ಸರ್ಕಾರವೇ ಅದನ್ನು ವಾಪಸ್ ತಗೊಂಡಿದೆ ಅಂತ ಹಾಗಿದ್ರೆ ನಾಳೆ ಇದೇ ಥರ ಖಾಸಗಿಯವರಿಗೆ ನೀವು ವೈದ್ಯಕೀಯ ಕಾಲೇಜನ್ನು ಕೊಟ್ಟು ನಾಳೆ 10 ವರ್ಷ ಬಿಟ್ಟು ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಅದನ್ನು ವಾಪಸ್ ತಗೊಂಡೆ ಅಂತ ಇದು ಎಂಥ ನಾಚಿಕೆ ಕೇಳಿದ ಇದು 6 ವರ್ಷಗಳ ಹಿಂದೆ ನಾನು ಈ ನಮ್ಮ ಎಲ್ಲ ಹಲವಾರು ಸದಸ್ಯರುಗಳು ಆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯನ್ನು ಕೂಸಮ್ಮ ಶಂಭು ಶೆಟ್ಟಿ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಅಂತ ಮಾಡಿದಾಗ ಅದನ್ನು ವಿರೋಧಿಸಿ ಇದೇ ಮಾತು ಹೇಳಿದ್ವಿ ಖಾಸಗಿಯವರಿಗೆ ಕೊಡಬೇಡಿ ಖಾಸಗಿಯವರಿಗೆ ಕೊಟ್ಟರೆ ಅವರು ಒಂದು 5 ವರ್ಷ ನಡೆಸಿ ನಿಮಗೆ ವಾಪಸ್ ಕೊಡ್ತಾರೆ ವಾಪಸ್ ಕೊಡುವಾಗ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ ಅದೇ ಒಂದು ಬೇಡಿಕೆಯನ್ನು ಈಗ ಪುನಃ ನಾನು ಹೇಳ್ತಾ ಇದ್ದೇನೆ ಖಾಸಗಿಯವರಿಗೆ ವೈದ್ಯಕೀಯ ಕಾಲೇಜ್ ಕೊಟ್ಟರೆ ಅವರು ಬರೀ ಬಿಸ್ನೆಸ್ ಮಾಡ್ತಾರೆ ಇವತ್ತು ಖಾಸಗಿ ಇವರುಗಳು ನಮ್ಮ ಆರೋಗ್ಯ ನಮ್ಮ ವೈದ್ಯಕೀಯ ಒಂದು ಆರೋಗ್ಯವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸರ್ಕಾರದ ಜವಾಬ್ದಾರಿ ಆರೋಗ್ಯ ಮತ್ತು ಶಿಕ್ಷಣ ಇದು ನಮ್ಮೆಲ್ಲರ ಹಕ್ಕು ಆ ಕಾರಣದಿಂದ ನಿಮಗೆ ನಾವು ಮೂರ್ಖರು ಅಂತ ಪ್ರೂವ್ ಮಾಡ್ತಾ ನಿಮ್ಮ ಕಿವುಡು ಕಿವಿಗಳಿಗೆ ನಿಮ್ಮ ಕುರುಡು ಕಣ್ಣುಗಳಿಗೆ ಹೇಗಾದರೂ ನಮ್ಮ ಈ ಒಂದು ಇದು ಕಾಣಲಿ ನಮ್ಮ ಈ ಒಂದು ಬಡ ಜನರ ಬವಣೆ ಕಾಣಲಿ ಅನ್ನುವ ಉದ್ದೇಶದಿಂದ ಇವತ್ತು ಯಾಕಂದರೆ
ಇವತ್ತು ಜನ ಕಡಿಮೆ ಇರಬಹುದು ನಾನು ಹೇಳ್ತೇನೆ ಇದೇ ಮಾತನ್ನ ನಾನು ಆಜಿ ಅಬ್ದುಲ್ಲಾ ಆಸ್ಪತ್ರೆ ಇದರಲ್ಲೂ ಹೇಳಿದ್ದೆ ನಾವು ಇವತ್ತು ಕಡಿಮೆ ಜನ ತಂಗೆತಿದ್ದೇವೆ ಮುಂದೊಂದು ದಿನ ನಿಮ್ಮ ನಾನು ಹೇಳಿದ ಹಾಗೆ ಹಿಂದೆ ಕೂಡ ಆಗಿದೆ ಮುಂದೊಂದು ದಿನ ಇನ್ನು ಹೆಚ್ಚು ಜನ ಬರ್ತಾರೆ ಬರುವುದಲ್ಲದೆ ನಿಮ್ಮನ್ನ ಖಂಡಿತವಾಗಿ ನಿಮ್ಮ ಈ ನಿರ್ಧಾರ ನಾಳೆ ಏನಾದರೂ ನೀವು ಪಿಪಿಪಿ ಮಾಡಿದ್ರೆ ಅದು ಖಂಡಿತವಾಗಿ ನಿಮಗೆ ತೊಂದರೆ ಮಾಡುತ್ತೆ ಅನ್ನುವ ಒಂದು ವಾರ್ನಿಂಗ್ ನೊಂದಿಗೆ ನಾನು ಇನ್ನು ಮುಂದಿನ ನಮ್ಮ ಏನು ರೂಪರೇಷೆಗಳು ಅನ್ನುವುದನ್ನು ತಿಳಿಸಬೇಕು ಅಂತ ಹೇಳಿ ನಮ್ಮ ಅಶೋಕ್ ಅಧ್ಯಕ್ಷರು ಕರಾವಳಿ ಯೂತ್ ಕ್ಲಬ್ ಇವರಿಗೆ ಕೇಳಿಕೊಳ್ತೇನೆ ಅಶೋಕ್ ಏನೋ ಬಾಕಿ ಅಶೋಕ್.